ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೇರ್ಲಿಗೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಪ್ಪನವರು ವೀರಶೈವ ಲಿಂಗಾಯಿತ ಪ್ರಜೆಗಳಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿರುವ ವಿರುದ್ಧ ವೀರಶೈವ ಲಿಂಗಾಯಿತ ಸಮಾಜದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿ ವೀರಶೈವ ಲಿಂಗಾಯಿತ ಸಮಾಜದ ವತಿಯಿಂದ ನೇರ್ಲಿಗೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ವೈ ರಾಮಪ್ಪನ ವಿರುದ್ಧ ವೀರಶೈವ ಲಿಂಗಾಯಿತ ಪ್ರಜೆಗಳಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಿಮ್ ಜಾತಿಗೆ ತಂದು ಇವನು ಈಶ್ವರ ಕಟ್ಬಿಟ್ಟಿದ್ದಾನೆ ಎಲ್ಲ ಕಡೆ ಕಾಲಿಗೂ ಕೈಗೂ ಎಲ್ಲ ಕುತ್ತಿಗೂ ಉತ್ತಪ್ಸ್ತಾ ಇದ್ರಲ್ಲ ನಿಮ್ ಸಿನಿಮಗಳದ ಜಾತಿಗಳು ನಿಮ್ಮವ ಯಾವನಿಲ್ವ ಬೇರೇನು ನಿಮ್ ಜಾತಿಗೆ ತಂದು ಇವನು ಈಶ್ವರ ಕಟ್ಬಿಟ್ಟಿದ್ದಾನೆ ಎಲ್ಲ ಕಡೆ ಕಾಲಿಗೂ ಕೈಗೂ ಎಲ್ಲ ಕುತ್ತಿಗೂ ಉತ್ತಪ್ಸ್ತಾ ಇದ್ರಲ್ಲ ನಿಮ್ ಸಿನಿಮಗಳದ ಜಾತಿಗಳು ನಿಮ್ಮವ ಯಾವನಿಲ್ವ ಬೇರೇನು ನಿಮ್ ಜಾತಿಗೆ ತಂದು ಇವನು ಈಶ್ವರ ಕಟ್ಬಿಟ್ಟಿದ್ದಾನೆ ಎಲ್ಲ ಕಡೆ ಕಾಲಿಗೂ ಕೈಗೂ ಎಲ್ಲ ಕುತ್ತಿಗೂ ನುಕೋಬೇಕು ಸ್ವಲ್ಪ ಎಷ್ಟಂತ ನೋಡ್ತೀವಿ ನಾವು ಮಿತಿಮೀರಿ ಮಾಡ್ತಾ ಇದ್ರು ನೀವು ನಾವು ಹೇಳ್ತಾ ಇದ್ದೀವಿ ಒಂದ್ಸಲಿ ಹೇಳಿದ್ವಿ ನಮ್ಮ ಅಣ್ಣ ಇರ್ತಾ ಹೇಳಿದ್ವಿ ಬೇಡ ಅತಿ ಆಗ್ತಾ ಇದೆ ನಿಮ್ಮನ್ನ ಅಂತೇಳಿ ಮಾಡ್ಕೊಳ್ರಿ ಒಂದ್ಸಲಿ ನಾವು ಸಂಘಟನೆಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ವಿ ಅಲ್ಲಿ ಅನ್ನೋವಾಗ ನಮ್ಮ ಮಾವು ಪ್ರಾಣ ತೆಗೀರಿ ನೀವು ಹಾ ಬೇರೆ ಯಾರು ಅಲ್ಲ ಎಲ್ಲ ಸೇರಿಸ್ಕೊಂಡು ಸುಮ್ಮನೆ ಇದ್ವಿ ನಮ್ಸಿ ಪುಟ್ಟೆ ಹೋಗ್ಬಿಡ್ತೀರಿ ನೀವು ಪಾಪ ನೀವು ರಂಗನಾಥ ಸ್ವಾಮಿ ನೀವೇ ಮಾಡೋದು ಎಲ್ಲ ನೀವೇ ಮಾಡೋದು ಇನ್ನು ಯಾರು ಇಲ್ಲ ಊರಾಗೆ ಏ ನಿಮಗೆ ನೀವು ನಿಂತ ನಿಮಗೂ ಹಾಕ್ಬೇಕು ಎಸ್ ಎಸ್ಟಿಗಳು ಮತ್ತು ಬೇರೆ ನಿಂತಾಗ್ಲು ನೀವು ಅವ್ರನ್ನ ನಮ್ಮನ್ನು ಕರ್ಕೊಂಡು ನೀವು ಓಟ್ ಹಾಕ್ಸ್ಬೇಕು ಹಾಂ ಯಾರು ಇಲ್ಲನಪ್ಪ ಐದೈದು ಸರಿ ನಿಂತಿಲ್ವ ನಿಮ್ಮರು ನಿಮ್ಮ ಜಾತಿಯರು ಐದೈದು ಸರಿ ಗೆದ್ದಿದ್ದಾರಪ್ಪ 25 ಸರಿ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ದಿನದಂದು ದಾವಣಗೆರೆ ತಾಲೂಕು ನೇರ್ಲಿಗೆ ಗ್ರಾಮದಲ್ಲಿ ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನರು ತಮ್ಮ ತಮ್ಮ ಚುನಾವಣೆಯ ಕಾರ್ಯದಲ್ಲಿ ತೊಡಗಿದ್ದರು. ಅಲ್ಲಿಯೇ ಇದ್ದ ಕಾಂಗ್ರೆಸ್ ಮುಖಂಡ ವೈ ರಾಮಪ್ಪ ಬಿಜೆಪಿ ಪಕ್ಷದ ವೀರಶೈವ ಸಮಾಜದವರಿಗೆ ಅವಹೇಳನಕಾರಿ ಹೇಳಿಕೆ ಹಾಗೂ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅವ್ಯಾಚ್ಯ ಶಬ್ದಗಳಿಂದ ಮಾತನಾಡಿರುವ ಹಿನ್ನೆಲೆ ದಾವಣಗೆರೆಯ ಅಂಬೇಡ್ಕರ್ ಸರ್ಕಲ್ನಿಂದ ಜಯದೇವ ಸರ್ಕಲ್ನ ಮೂಲಕ ಎಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ನಡೆಸಿ ಎಸಿಯವರಿಗೆ ಮನವಿಯನ್ನು ನೀಡುವುದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಅಲ್ಲದೆ ವೈ ರಾಮಪ್ಪರವರ ಪ್ರತಿಕೃತಿಗೆ ಮಸಿ ಬೆಳೆದು ಚಪ್ಪಲಿಗಳಿಂದ ಒಡೆದು ಅವ್ಯಾಚ್ಯ ಶಬ್ದಗಳಿಂದ ಪ್ರತಿಭಟನೆಯನ್ನು ನಡೆಸಿದರು. ಗಂಗೆ
ವೇಳೆ ರೈತ ಮುಖಂಡ ಒನ್ನೂರು ಮುನಿಯಪ್ಪನವರು ಮಾತನಾಡಿ, ಡಾಕ್ಟರೇಟ್ ಪದವಿ ಪಡೆದ ರಾಮಪ್ಪನವರು ಅವರ ಊರಿನಲ್ಲಿ ಸುಮ್ಮನೆ ನಿಂತಿರುವ ರೈತರು ಮತ್ತು ವೀರಶೈವ ಸಮಾಜದವರ ಮೇಲೆ ಅವ್ಯಾಚ ಶಬ್ದಗಳಿಂದ ಮಾತನಾಡಿದ್ದಾರೆ. ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಒಳ್ಳೆಯ ಕೆಲಸ ಮಾಡಬೇಕು ಎಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದ ಹಾಗೆ ವೋಟರ್ಸ್ ಪಡೆಯನ್ನು ಪಡೆಯಬೇಕು, ಜನಗಳನ್ನು ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಜಾತಿಯನ್ನು ಹೀಯಾಳಿಸಿ ಬೆಳೆಯುವುದು ಶೋಭೆ ತರುವುದಲ್ಲ ಎಂದು ಆಕ್ರೋಶದಿಂದ ವ್ಯಕ್ತಪಡಿಸಿದರು. ಡಾಕ್ಟರ್ ಪದವಿನೂ ಪಡೆದಿರತಕ್ಕಂಥ ಡಾಕ್ಟರೇಟ್ ಆಗಿರತಕ್ಕಂಥ ವೈ ರಾಮಪ್ಪನವರು ಅವ್ರ ಊರಲ್ಲಿ ಸುಮ್ಮನೆ ನಿಂತಿರ್ತಕ್ಕಂಥ ರೈತರುಗಳ ಮೇಲೆ ಅವಾಚ್ಯ ಶಬ್ದಗಳು ಅವೆಲ್ಲ ಇಲ್ಲಿ ಮಾತಾಡ್ತಕ್ಕಂಥ ಶಬ್ದನೂ ಬಾಯಿನಲ್ಲಿ ಬರೋದಿಲ್ಲ ಅಂತಂಥ ಮಾತನ್ನೆಲ್ಲ ಬಳಸಿದ್ದಾರೆ. ಅವರು ಏನಾದರೂ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಡಾಕ್ಟರೇಟ್ ಪಡೆದಂಗೆ ವೋಟರ್ಸ್ ಪಡೀಲಿಕ್ಕೆ ವೋಟರ್ಸು ಜನಗಳನ್ನು ಅವ್ರ ಮೇಲೊಂದು ಪಿ ಎಚ್ ಡಿ ಮಾಡಿ ಸಂತೋಷವಾಗಿ ಪ್ರೀತಿಯಿಂದ ಗೆಲ್ಲಬೇಕೇ ವಿನಃ ಜಾತಿಯನ್ನು ಈಯಾಳಿಸಿ ಮಾಡ್ತಕ್ಕಂಥದ್ದು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾವುದೇ ಕಾರಣಕ್ಕೂ ಅವರು ಇಂಥವ್ನು ಮಾಡಿರೋದ್ರಿಂದ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಮುಖಂಡರು, ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಸಾವಿರಾರು ಸಮಾಜದ ಬಾಂಧವರು ಭಾಗವಹಿಸಿದ್ದರು.